ಮುಂದಿನ 3 ವರ್ಷಗಳ ಕಾಲ ಜನರ ಮಧ್ಯೆ ಸಿಪಿಐ ಮತ್ತು ಸಿಪಿಎಂ ಪಕ್ಷ ಕೆಲಸ ಮಾಡಲಿದೆ ಎಂದು ಸಮ್ಮೇಳನದಲ್ಲಿ ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ ಎಂದು ಪಕ್ಷದ ನೂತನ ಜಿಲ್ಲಾ ಕಾರ್ಯದರ್ಶಿ ಗಾಂಧಿನಗರ ನಾರಾಯಣ ಸ್ವಾಮಿ ಅವರು ತಿಳಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ 5 ರಿಂದ 6 ರವರೆಗೆ ನಗರದಲ್ಲಿ ನಡೆದ 17ನೇ ಜಿಲ್ಲಾ ಸಮ್ಮೇಳನದಲ್ಲಿ ಕೈಗೊಂಡಿದ್ದ ಕಾರ್ಯಕಲಾಪಗಳನ್ನು ವಿವರಿಸಿದ ಅವರು ಜಿಲ್ಲೆಯಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಎಲ್ಲಿಂದಲೋ ಬಂದು ಬಂಡವಾಳ ಹೂಡಿ ಚುನಾವಣೆಗಳಲ್ಲಿ ಗೆದ್ದು ನಂತರ ಜನರ ಸಮಸ್ಯೆಗಳನ್ನು ಬಗೆಹರಿಸದೆ ತಾವು ಹಣ ಮಾಡುವುದರಿಂದ ಜಿಲ್ಲೆಗೆ ಅಭಿವೃದ್ಧಿ ತೊಡಕಾಗಿದೆ ಇಂತಹ ರಾಜಕಾರಣವನ್ನು ಜಿಲ್ಲೆಯಿಂದ ದೂರ ಮಾಡಬೇಕಾಗಿದೆ ಎಂದರು ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಕೋಲಾರ ಜಿಲ್ಲೆಯ ಸಿಪಿಎಂ ಪಕ್ಷದ 17ನೇ ಸಮ್ಮೇಳನ ಡಿಸೆಂಬರ್ 5 6 ರಂದು ನಡೆಯಿತು ಈ ಸಮ್ಮೇಳನದಲ್ಲಿ 36 ನಿರ್ಣಯಗಳನ್ನು ಅಂಗೀಕರಿಸಿದಿರಿ ಅದರಲ್ಲಿ ಪ್ರಮುಖವಾಗಿರತಕ್ಕಂತದ್ದು ಕೋಲಾರ ಜಿಲ್ಲೆಗೆ ನೀರಾವರಿಗೆ ಕೃಷಿಗೆ ಮತ್ತು ಕುಡಿಲಿಕ್ಕೆ ಡಾಕ್ಟರ್ ಪರಮೇಶ್ವರಯ್ಯ ಅವರ ಒಂದು ಜಾರಿ ಆಗಬೇಕು ಆ ಜೊತೆಗೆ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದರ ಮೂಲಕವಾಗಿ ಒಂದು ರೈತರಿಗೆ ಮತ್ತು युवक वो उद्योग साध्य आगे अंदर जो गोमांस निषेध कायदे वापस आगुद मत कोलार जिले के मेडिकल मत इंजीनियर कॉलेज बेवुद जो रैल कोच फैक्ट्री मत रैलवे वर्कशाप तरह हिंदी एम पीता एम पी मत हिंदी एम पी अदान जारी तरह सेरदे हलवर निर्णय अंगीक प्रमुख कोलार जिले हलवर ಕೈಗಾರಿಕಾ ಪ್ರಾಂಗಣಗಳು ಪ್ರಾರಂಭ ಆಗಿದವೆ ಆದರೆ ಇವತ್ತು ಕೈಗಾರಿಕೆಗಳಲ್ಲಿ ಒಂದು ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ ಅಲ್ಲಿ ಕಾರ್ಮಿಕ ಕಾನೂನುಗಳು ನಿರಂತರ ಉಲ್ಲಂಘನೆ ಆಗ್ತಾ ಇದೆ ಅದನ್ನು ನಾವು ವಿರೋಧ ಮಾಡಿ ಇವತ್ತು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಭೂಮಿ ಕೊಳ್ಕೊಂಡಂತ ರೈತರ ಕುಟುಂಬಗಳಿಗೆ ಉದ್ಯೋಗ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ನಿರ್ಣಯವನ್ನು ಸಹ ನಾವು ಅಂಗೀಕರಿಸಿದ್ರಿ ಈ ಹತ್ತಾರು ಹಲವಾರು ನಿರ್ಣಯಗಳ ಆಧಾರದಲ್ಲಿ ಕೋಲಾರ ಜಿಲ್ಲೆಯ ಒಂದು ಜನಪರ ವ್ಯಕ್ತಿಗಳು ಜನಪರ ಸಂಘಟನೆಗಳು ಒಳಗೊಂಡಂತೆ ಒಂದು ಹೋರಾಟಗಳನ್ನು ರೂಪಿಸಲಿಕ್ಕೆ ನಾವೆಲ್ಲರೂ ಹಣೆಯಾಗ್ತೀರಿ ಇದಕ್ಕೆ ಕೋಲಾರ ಜಿಲ್ಲೆಯ ಜನ ಮತ್ತು ಜನಪರ ವ್ಯಕ್ತಿಗಳು ನಮ್ಮೊಂದಿಗೆ ಕೈ ಜೋಡಿಸಬೇಕು ಅನ್ನೋ ವಿನಂತಿಯನ್ನು ಸಹ ಈ ಮೂಲಕವಾಗಿ ಮಾಡ್ತಾ ಇದ್ದೀವಿ